ओके स्टूडेंट्स अदे 2018 क्वेश्चन पेपर इन क्वेश्चन क्वेश्चन नंबर 10 2018 ನಲ್ಲಿ 14 मार्क्स ಏನ್ ಕೇಳಿದ್ರು ಗೊತ್ತಾ ಮೋಡ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿದ್ರು ಸರ್ ಇದೇನ್ ಸರ್ ಮೋಡ್ ಎಸ್ ಇಜಿ ಅಲ್ವಾ ಆದ್ರೆ ಈ ಕ್ವೆಶ್ಚನ್ ಸ್ವಲ್ಪ ಡಿಫರೆಂಟ್ ಆಗಿದೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ದ ವೇजेस ಆಫ್ 122 ವರ್ಕರ್ಸ್ ಡಿಟರ್ಮೈನ್ ದ ಮಾಡೆಲ್ ವೇजेस ವಿತ್ ದ ಹೆಲ್ಪ್ ಆಫ್ ಗ್ರೂಪಿಂಗ್ ಟೇಬಲ್ ಅಂಡ್ ಅನಾಲಿಸಿಸ್ ಟೇಬಲ್ ಸರ್ ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಯಾವಾಗ ಮಾಡಬೇಕು ಏನ್ ಮಾಡಬೇಕು ಯಾವಾಗ ಮಾಡಬೇಕು ತನಾ ಹೇಳ್ಕೊಡ್ತೀನಿ ಓಕೆನಾ ಈಗ ಗ್ರೂಪಿಂಗ್ ಟೇಬಲ್ ಮಾಡೋದು ಮುಂಚೆ ಫಸ್ಟ್ ಕ್ವೆಶ್ಚನ್ ಅನ್ನು ಬರ್ಕೋಣ ವೇजेस ಅಂತ ಇದೆ ಕರೆಕ್ಟ್ ಏನಪ್ಪಾ ಇದನ್ನ ಏನಂತ ಹೇಳೋಣ ಕ್ಲಾಸ್ ಇಂಟರ್ವಲ್ ಓಕೆನಾ ಓಕೆ 100 ಟು 110 110 ಟು 120 120 ಟು 130 130 ಟು 140 140 ಟು 150 150 ಟು 160 160 ಟು 170 170 ಟು 180 ಕ್ಲಿಯರ್ ಈಗ ಕೊಟ್ಟಿರೋ ಫ್ರೀಕ್ವೆನ್ಸಿ ಬರ್ಕೋಣ ಫ್ರೀಕ್ವೆನ್ಸಿ 4 4 6 6 20 20 32 32 33 17 8 2 ಈಗ ನಾನು ಮೋಡ್ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ನಿಮಗೆ ಎಲ್ಲರಿಗೂ ಒಂದು ಮಾರ್ಕ್ ಹೇಳಿದೆ ಏನಂತ ಮೋಡ್ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹೈಯೆಸ್ಟ್ ನಂಬರ್ ಇನ್ ದ ಫ್ರೀಕ್ವೆನ್ಸಿ ವಿಲ್ ಬಿ ದ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಇಲ್ಲಿ ಹೈಯೆಸ್ಟ್ ನೋಡೋಣ ಅಂದ್ರೆ ಒಂದು 32 ಇದೆ ಇನ್ನೊಂದು 33 ಇದೆ ನೋಡಿ ಈ 32 ಗೂ 33 ಗೂ ತುಂಬಾ ಕ್ಲೋಸ್ ಆಗಿದೆ ಹೌದಾ ಸೇ ನಾವು 130 ಟು 140 ನ ಬರುತ್ತೆ ಅಂತ ಅನ್ಕೊಂಡು ಫಾರ್ಮುಲಾ ಹಾಕೊಂಡು l + f1 - f0 ಡಿವೈಡೆಡ್ ಬೈ 2f1 ಮಾಡಕ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲೂ ಕೂಡ ಒಂದೇ ಡಿಫರೆನ್ಸ್ ಇರ್ತಕ್ಕಂತದ್ದು ಅದು 140 ಟು 150 ನಲ್ಲಿ ಬೇಕಾದರೂ ಬರಬಹುದು ಕರೆಕ್ಟಾ ಅದಕ್ಕೆ ನಾವು ಇದನ್ನ ಏನು ಮಾಡ್ತೀವಿ ಗ್ರೂಪಿಂಗ್ ಮಾಡ್ತೀವಿ ಏನು ಮಾಡ್ತೀವಿ ಗ್ರೂಪಿಂಗ್ ಮಾಡ್ತೀವಿ ಈಗ ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಗ್ರೂಪಿಂಗ್ ಮಾಡ್ಬಿಡೋಣ ಹೆಂಗ್ ಮಾಡೋದು ಗ್ರೂಪಿಂಗ್ ಅಂತ ಹೇಳಿ ಫಸ್ಟ್ ಈ ಎಫ್ ಅಂತ ಇದೆ ಅಲ್ವಾ ಈ ಎಫ್ ನ ನಾವು ಕಾಲಮ್ 1 ಅಂತ ಕರೀತೀವಿ ಏನಂತ ಹೇಳ್ತೀನಿ ಕಾಲಮ್ 1 ಅಂತ ಹೇಳ್ತೀವಿ ನಾವು ಒಟ್ಟು 6 ಕಾಲಮ್ಸ್ ನ ಮಾಡ್ಕೋಬೇಕಾಗುತ್ತೆ ಎಷ್ಟು ಕಾಲಮ್ ಗಳು 6 ಕಾಲಮ್ಸ್ 6 ಕಾಲಮ್ ಮಾಡ್ಕೋಣ ಇದು ಕಾಲಮ್ 2 ಕಾಲಮ್ 3 ಕಾಲಮ್ 4 ಕಾಲಮ್ 5 ಅಂಡ್ ಕಾಲಮ್ 6 ಕ್ಲಿಯರಾ ಈಗ ಕಾಲಮ್ 1 ಹೆಂಗು ಗೊತ್ತು ನಮಗೆ ಹೌದಾ ಕಾಲಮ್ 1 ನಲ್ಲಿ ಹೈಯೆಸ್ಟ್ ಯಾವುದು ಚೇತನ್ 33 ಅದಕ್ಕೆ ಒಂದು ಬಾಕ್ಸ್ ಹಾಕ್ತೀವಿ ಆಗ್ಬೋದಾ ಆಗ್ಬಹುದು ನೆಕ್ಸ್ಟ್ ಕಾಲಮ್ 2 ಹೆಂಗ್ ಮಾಡೋದು ಸರ್ ಅಂತ ಹೇಳಿದ್ರೆ ಕಾಲಮ್ 2 ನ ಫಸ್ಟ್ ಎರಡೆರಡು ಏನದು ಫಸ್ಟ್ ಎರಡೆರಡು ನಂಬರ್ ನ ಆಡ್ ಮಾಡಿ ಓಕೆನಾ ನಾನೇ ಹೇಳ್ತೀನಿ ನೀವೇನು ಬಾಧೆ ಪಡ್ಬೇಡಿ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ನೋಡಿ 4 + 6 ಎಷ್ಟಾಯ್ತು 10 ಸೆಂಟ್ರಲ್ ಆಗಿ ಓಕೆನಾ 20 + 32 ಎಷ್ಟಾಯ್ತು 52 ಆಯ್ತು 33 + 17 ಎಷ್ಟಾಯ್ತು 50 ಆಯ್ತು ಹೌದಾ 8 + 2 ಎಷ್ಟಾಯ್ತು 10 ಆಯ್ತು ಕರೆಕ್ಟಾ ಅಲ್ಲಿಗೆ ಕಾಲಮ್ 2 ಮಾಡಬೇಕಾದ್ರೆ ಮೊದಲು ಎರಡೆರಡನ್ನ ಆಡ್ ಮಾಡಬೇಕು ಓಕೆ ಅಂತ ಗೊತ್ತಾಯ್ತು ಕರೆಕ್ಟಾ ಕ್ಲಿಯರ್ ಆಗಿದ್ದೀರಾ ಈಗ ಕಾಲಮ್ 2 ನಲ್ಲಿ ಹೈಯೆಸ್ಟ್ ಯಾವ್ದಿದೆ 52 ನಾನು ಅದಕ್ಕೆ ಒಂದು ಬಾಕ್ಸ್ ಹಾಕ್ತಾ ಆಗ್ಬೋದಾ ಅಲ್ಲಿಗೆ 52 ಮಾಡ್ಬೇಕಾದ್ರೆ ಬರಬೇಕಾದ್ರೆ ನಾವು ಯಾವ್ಯಾವ್ದ್ರಿಂದ ಮಾಡಿದೀವಿ 120 ಟು 130 ಇತ್ತು 130 ಟು 140 ಇತ್ತು ಎರಡು ಆಡ್ ಮಾಡಿ ಬರ್ದಿರೋದನ್ನ ತಗೊಂಡಿದ್ದೀವಿ ಕರೆಕ್ಟಾ ವೆರಿ ಗುಡ್ ನಾವು ಲೆಟ್ಸ್ ಗೋ ಟು ದಿ ಕಾಲಮ್ 3 ಕಾಲಮ್ 3 ಮಾಡ್ಬೇಕು ಅಂದ್ರೆ ಒಂದ್ ನಿಮಿಷ ಸರ್ ನಾ ಹೇಳ್ಕೊಡ್ತೀನಿ ನೀವು ಆತರ ಪಡ್ಬೇಡಿ ಆತರ ಪಟ್ರೆ ಅರ್ಥ ಆಗಲ್ಲ ಈ ಕಾಲಮ್ 3 ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಬಿಟ್ಬಿಡಿ ನೆಕ್ಸ್ಟ್ 2 ತಗೊಳ್ಳಿ ಓಕೆನಾ ಮೊದಲನೇ ನಂಬರ್ ನ ಬಿಟ್ಬಿಡಿ ಫಸ್ಟ್ ನೆಕ್ಸ್ಟ್ 2 ತಗೊಳ್ಳಿ ನೆಕ್ಸ್ಟ್ 2 ತಗೊಂಡ್ರೆ ಅಲ್ಲಿಗೆ ಇಲ್ಲೊಂದು ಇಲ್ಲೊಂದು ಬಿಟ್ಬಿಡ್ಬೇಕಾಗುತ್ತೆ ಈಗ 6 + 20 = 26 32 - 33 = 65 17 - 18 = 25 ಕರೆಕ್ಟಾ 25 ಈಗ ಇದ್ರಲ್ಲಿ ಹೈಯೆಸ್ಟ್ ಯಾವ ಬಂದಿದ್ಯಪ್ಪ 65 ಹೆಂಗ್ ಬಂದಿದೆ ಗೊತ್ತಾ ನಿಮ್ಗೆ 32 + 33 ಅಂದ್ರೆ 130 - 140 140 - 150 ಆಡ್ ಮಾಡಿದ್ರೆ ಬಂದಿರುವಂತ ಕರೆಕ್ಟ್ ಏನಪ್ಪಾ ಓಕೆ ಈಗ ಇದನ್ನ ಅಳಿಸ್ಬಿಡ್ಲ ನಾನು ಅಳಿಸ್ಬಿಡ್ಲ
ದಯವಿಟ್ಟು ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ರಿಮೈಂಡ್ ಮಾಡ್ಕೊಂಡು ನೋಡ್ಬಿಡಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ಕಾಲಮ್ ಫೋರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮೂರ್ನ ಟೋಟಲ್ ಮಾಡಿ. ಓಕೆನಾ? ಫಸ್ಟ್ ಮೂರ್ನ ಫಸ್ಟ್ ಮೂರ್ ಅಂದ್ರೆ ನಾಲ್ಕು ಆರು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು, ಕರೆಕ್ಟ್. ನೆಕ್ಸ್ಟ್ ಮೂವತ್ತೆರಡು ಮೂವತ್ಮೂರು ಅರವತ್ತೈದು, ಅರವತ್ತೈದು ಪ್ಲಸ್ ಹದಿನೇಳು, ಅರವತ್ತೈದು ಪ್ಲಸ್ ಹದಿನೇಳು ಎಪ್ಪತ್ತೈದು, ಎಂಬತ್ತೆರಡು ಬರುತ್ತೆ. ಎಂಬತ್ನಾಲ್ಕ ಪ್ಲಸ್ ಎಂಬತ್ತೆರಡು. ನಿಮ್ಗೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡಕ್ ಬರಲ್ಲ ಅಂದ್ರೆ ಬಾಯಿನಲ್ಲಿ ಹೇಳ್ಬೋದಪ್ಪ ನೋಡ್ರಿ. ಮೂವತ್ತೆರಡು ಮೂವತ್ಮೂರು ಎಷ್ಟ್ರಿ? ಅರವತ್ತೈದು. ಏಳು ಬಿಟ್ಬಿಡ, ಅರವತ್ತೈದು ಪ್ಲಸ್ ಎಷ್ಟೋ ಹತ್ತು, ಎಪ್ಪತ್ತೈದು. ಎಪ್ಪತ್ತೈದಕ್ಕೆ ಏಳು ಹಾಕಿದ್ರೆ ಎಷ್ಟೋ? ಎಂಬತ್ತೆರಡು. ಅದೇ ತಾರೀಕು ಹಾಕಿರೋದು. ಅದು ಕ್ಯಾಲ್ಕುಲೇಟರ್ ಬೇಕಂದ್ರೆ ಬಾಯಿನಲ್ಲಿ ಲೆಕ್ಕ ಹಾಕೋದಕ್ಕೆ ಒಳ್ಳೆ ಕೇಳಿಸ್ಕೊಂಡ್ರಿ ಕ್ಲೀನ್ ಆಗಿ. ಈಗ ಐಎಸ್ಟಿ ಜನರಲ್ ಯಾವ್ದು? ಎಂಬತ್ತೆರಡು. ಅಲ್ಲಿಗೆ ನಾಲ್ಕನೇ ಕಾಲಮ್ ಮಾಡ್ಬೇಕಾದ್ರೆ ಫಸ್ಟ್ ತ್ರೀ ತ್ರೀನ ಆಡ್ ಮಾಡ್ಕೊಂಡು ಬಂದಿರೋ ಅಮೌಂಟ್ ನ ಹಾಕೊಂಡಿದ್ವಿ, ಅದ್ರಲ್ಲಿ ಐಎಸ್ಟ್ ನ ಬಾಕ್ಸ್ ಹಾಕೊಂಡಿದ್ದೀವಿ, ಕರೆಕ್ಟ್. ಈಗ ಯಾವ ಕಾಲಮ್ ಮಾಡ್ಬೇಕು? ಐದನೇ ಕಾಲಮ್ ಮಾಡ್ಬೇಕು, ಕರೆಕ್ಟ್. ಐದನೇ ಕಾಲಮ್ಗೆ ಫಸ್ಟ್ ಒಂದ್ ಬಿಟ್ಬಿಟ್ಟು ಮೂರ್ ಮೂರ್ ಹಾಕೊಳ್ಳಿ, ಫಸ್ಟ್ ಒಂದ್ ಬಿಟ್ಬಿಡಿ, ಲಾಸ್ಟ್ ಒಂದ್ ಬಿಟ್ಬಿಡಿ, ಮೂರ್ ಮೂರ್ ಹಾಕೊಳ್ಳಿ. ಇಲ್ಲಿಗೆ ಆರು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಐವತ್ತೆಂಟು, ಕರೆಕ್ಟ್ ಏನಪ್ಪ? ಹಾಗೆ ಮೂವತ್ಮೂರು ಹದಿನೇಳು ಐವತ್ತು, ಐವತ್ತು ಪ್ಲಸ್ ಎಂಟು ಐವತ್ತೆಂಟು, ಕರೆಕ್ಟ್. ನೋಡಿ ಇದರಲ್ಲಿ ಏನ್ ಬರ್ತಾ ಇದೆ? ಎರಡು ಸೇಮ್ ಸೇಮ್ ಬರ್ತಾ ಇದೆ, ಎರಡು ಸೇಮ್ 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 ಸೇಮ್, ಕರೆಕ್ಟ್. ಈಗ ಹೆಂಗ್ ಮಾಡೋದು ಸರ್ ನೋಡೋಣ ಆಮೇಲೆ. ಹಾಗಾದ್ರೆ ನಾವು ಇದನ್ನ ಮಾಡ್ಬೇಕಾದ್ರೆ ಈ ಮೂರು ಅಲ್ವಾ, ಈ ಮೂರಕ್ಕೂ ಸೇಮ್ ಸೇಮ್ ಬರ್ತಾ ಇದೆ, ಇರ್ಲಿ ನೋಡೋಣ ಆಮೇಲೆ ಯೋಚನೆ ಮಾಡಿ. ಈಗ ಕಾಲಮ್ ಸಿಕ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಾಲಮ್ ಸಿಕ್ಸ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಫಸ್ಟ್ ಎರಡೆರಡು ಬಿಟ್ಬಿಡಿ, ಫಸ್ಟ್ ಎರಡು ಬಿಟ್ಬಿಡಿ. ಎರಡು ಬಿಟ್ರೆ ನಮಗೆ ಎಸ್ ಎಸ್ ಬರ್ತಾ ಇದೆ, ಇಪ್ಪತ್ತು ಐವತ್ತೆರಡು ಐವತ್ತೈದು ಐವತ್ತೈದು ಎಂಬತ್ತೈದು, ಕರೆಕ್ಟ್ ಏನಪ್ಪ? ಈ ಮೂರು ಆಡ್ ಮಾಡಿದ್ರೆ ಇಪ್ಪತ್ತೈದು ಎರಡು ಇಪ್ಪತ್ತ ಏಳು ಇಪ್ಪತ್ತೇಳು. ಐ ಎಸ್ ಯಾವ್ದು? ಎಂಬತ್ತೈದು ಎಂಬತ್ತೈದು. ಸಾರಿ, ಎಲ್ಲ ಸ್ಕ್ವೇರ್ ಹಾಕ್ತೀನಿ, ಓಕೆನಾ? ಸೋ ದಟ್ ನಿಮ್ ಕನ್ಫ್ಯೂಷನ್ ಆಗಲ್ಲ. ಇದೇನು ಒಂದ್ರಲ್ಲಿ ರೌಂಡ್ ಹಾಕೋರೆ ಸರ್, ಇನ್ನೊಂದ್ರಲ್ಲಿ ಸ್ಕ್ವೇರ್ ಹಾಕೋರೆ, ಅದೊಂದು ಕನ್ಫ್ಯೂಷನ್ ಏನೋ ಇದೆ ಅದರಲ್ಲಿ ಮಕ್ಕಳು ಅಂತೇಳಿ, ಕರೆಕ್ಟ್. ಸಾಕ. ಈಗ ನಾವೇನ್ ಮಾಡಿದ್ವಿ, ಎಲ್ಲ ಏನ್ ಮಾಡಿದ್ವಿ? ಗ್ರೂಪಿಂಗ್ ಟೇಬಲ್ ಮಾಡ್ತೀವಿ. ಇದನ್ನೇ ಗ್ರೂಪಿಂಗ್ ಟೇಬಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ರೂಪಿಂಗ್ ಟೇಬಲ್. ಈಗ ಅನಾಲಿಸಿಸ್ ಟೇಬಲ್ ಮಾಡ್ಬೇಕು. ಏನ್ ಮಾಡ್ಬೇಕು? ಅನಾಲಿಸಿಸ್ ಟೇಬಲ್. ಅನಾಲಿಸಿಸ್ ಟೇಬಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆನಾ? ಫಸ್ಟ್ ಇಲ್ಲಿ ಬರೀಲ್ಲ, ಅನಾಲಿಸಿಸ್ ಟೇಬಲ್, ಓಕೆನಾ? ಅನಾಲಿಸಿಸ್ ಟೇಬಲ್ ಅಲ್ಲಿ ಫಸ್ಟ್ ನಾವು 100 ಸಾರಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಕಾಲಮ್ 4 ಕಾಲಮ್ 5. ಒಂದ್ ನಿಮಿಷ, ನಿಮ್ಮ ಸ್ಪೇಸ್ ಬೇಕಾಗುತ್ತೆ ನನಗೆ, ಅದಕ್ಕೆ ನಾನು ಲಾಸ್ಟ್ ಇಂದ ಬರ್ಕೊಡ್ತೀನಿ. ಕಾಣಿಸುತ್ತಾ ಇದೋ? ಕಾಣಿಸುತ್ತಾ ಇವಾಗ ಹೇಳಿ. 4 5 6, ಓಕೆ ಅಂದ್ರಪ್ಪ. ಈಗ ಕ್ಲಾಸ್ ಇಂಟರ್ವಲ್ ಬರೆಯೋಣ. ಕ್ಲಾಸ್ ಇಂಟರ್ವಲ್ ಮೊದಲನೇ ಹಂಡ್ರೆಡ್ ಹಂಡ್ರೆಡ್ ಟೆನ್ ಹಂಡ್ರೆಡ್ ಅಂಡ್ ಟೆನ್ ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಒನ್ ತರ್ಟಿ ಒನ್ ತರ್ಟಿ ಒನ್ ತರ್ಟಿ ಟು ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಇನ್ನ ಇದೆಯಾ ಒನ್ ಸೆವೆಂಟಿ ಟು ಒನ್ ಏಟಿ ಒನ್ ಏಟಿ ಓಕೆನಾ? ಓ ಶಿಟ್. ಇನ್ನು ದೊಡ್ಡ ಬೋರ್ಡ್ ತಗೋಬೇಕು ಅಲ್ವಾ, ಕನ್ಫ್ಯೂಸ್ ಆಗ್ತೀನಿ, ಓಕೆನಾ? ನಾನೇನ್ ಮಾಡ್ತೀನಿ ಗೊತ್ತಾ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರದು ಅಂತ ಹೇಳಿ ಲೈನ್ ಹಾಕ್ಬಿಡ್ತೀನಿ, ಓಕೆನಾ? ಲೈನ್ ಹಾಕ್ಬಿಟ್ರೆ ಅಲ್ಲಿಂದ ಅಲ್ಲಿ ಕರೆಕ್ಟ್ ಆಗಿರುತ್ತೆ, ಕರೆಕ್ಟಾ? ಈಗ ಇದು 1 2 3 4 5 6 ಏಳು ಎಂಟು, ಹಾಗೆ ಇದು 4. ಸುಮ್ಮನೆ ತಮಾಷೆ ಬೇಡ, ಓಕೆನಾ? ಈಸಿಯಾಗಿ ಹೋಗ್ಬೇಡ, ಸೋ ದಟ್ ಈಸಿಯಾಗಿ ಅಂತ ಆಗುತ್ತೆ. ಸರ್ ಇದೇನ್ ಸರಿ ಬಾಕ್ಸ್ ಬಿಟ್ಟಿದ್ದಾರೆ? ಇದು ಟೋಟಲ್ ಅಂತ ಹಾಕೋಣ. ಏನಂತ ಹಾಕೋಣ? ಟೋಟಲ್ ಅಂತ ಹಾಕೋಣ. ಈಗ
ಫಸ್ಟ್ ಟೇಬಲ್ ಒನ್ ಅಲ್ಲಿ ಐಎಸ್ಟ್ ಯಾವ್ದು ಇದೆಯಪ್ಪ? 33. ಹೈಯೆಸ್ಟ್ ಯಾವ್ದು ಇದೆ? 33. ಅದು ಏನ್ ಬರ್ತಾ ಇದೆ? 140. 140 ಟು 150 ಅಂದ್ರೆ ಟೇಬಲ್ ಒನ್ ಅಲ್ಲಿ, ಟೇಬಲ್ ಒನ್ ಅಲ್ಲಿ 140 ಟು 150 ಒನ್ ಮಾರ್ಕ್. ಓಕೆನಾ? ಅಲ್ಲಿಗೆ ಇದಾಯ್ತು, ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಲಮ್ ಟೂ ನಲ್ಲಿ ಹೈಯೆಸ್ಟ್ ಯಾವ್ದಿದೆ? 52 ಇದೆ. ಈ 52 ಬರ್ಬೇಕು ಅಂದ್ರೆ ಎರಡೆರಡು ಆಡ್ ಮಾಡಿದ್ವಿ, ಕರೆಕ್ಟಾ? ಈ ಎರಡೆರಡು ಆಡ್ ಮಾಡಬಹುದು, ಯಾವ್ದಾದ್ರು ಬರುತ್ತೆ? 120 ಟು 140, ಕರೆಕ್ಟಾ? 120 ಟು 140, 120 ಟು 130 ಬಂದು, 130 ಟು 140 ಬಂದು ಒಂದು ಮಾರ್ಕ್ ಹಾಕೊಂಡು. ಓಕೆನಾ? ನೆಕ್ಸ್ಟ್ ಕಾಲಮ್ ತ್ರೀ ನಲ್ಲಿ ಹೈಯೆಸ್ಟ್ ಯಾವ್ದಿದ್ಯಪ್ಪ? 65. ಇದನ್ನ ತಗೋಬೇಕು ಅಂದ್ರೆ ಏನ್ ಮಾಡಿದ್ವಿ? ಫಸ್ಟ್ ಒಂದೊಂದು ಬಿಟ್ಬಿಟ್ಟು ಆಮೇಲೆ ಎರಡು ತಗೊಂಡು, ಕರೆಕ್ಟಾ? ಈಗ ಒಂದೊಂದು ಬಿಟ್ಟಿದ್ವಿ ಅಂದ್ರೆ ಎರಡು ಎರಡು, ಕರೆಕ್ಟಾ? ಹಾಗಾದ್ರೆ ಇದು ಎಷ್ಟು ಬರ್ತಾ ಇದೆ? 130 ಟು, ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳಿ. ಮೂರನೇ ಕಾಲಮ್ ಅಲ್ಲಿ ಹೈಯೆಸ್ಟ್ ಎಷ್ಟಿದ್ಯೋ? 65 ಇದೆ. ಒಂದ್ ನಿಮಿಷ, ಯಾರು ಪದ ಸೊ ಈಗ ಕಾಲಮ್ ತ್ರೀ ನಲ್ಲಿ ಹೈಯೆಸ್ಟ್ ಯಾವ್ದಿದೆ? 65 ಇದೆ. 65 ಹೆಂಗ್ ಬಂತು? ಕಾಲಮ್ ತ್ರೀ ಹೆಂಗ್ ಮಾಡ್ಕೊಂಡು ಹೇಳಿ, ಫಸ್ಟ್ ಒಂದೊಂದು ಬಿಟ್ಬಿಟ್ಟು ಎರಡೆರಡು ಮಾಡಿದ್ರು, ಕರೆಕ್ಟಾ? ಎರಡು ಎರಡು, ಕರೆಕ್ಟಾ? ಜೋಡಿಗಳು ಹಾಕೊಂಡಿದ್ವಿ. 32 + 33 ಎಷ್ಟಾಗಿತ್ತು? ಹಾಗಾದ್ರೆ ಈ 32 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 130 ಎಂಡ್ ಆಗೋದಾಗುತ್ತೆ. ಅಲ್ಲಿಗೆ ಮೂರನೇ ಕಾಲಮ್ ಅಲ್ಲಿ 130 to 140 ಒಂದ್ ಮಾರ್ಕ್, 140 to 150 ಒಂದ್ ಮಾರ್ಕ್ ಹಾಕಿದ್ವಿ. ಅಲ್ಲಿಗೆ ಮೂರನೇ ಕಾಲಮ್ ಆಯ್ತು. ನಾಲ್ಕನೇ ಕಾಲಮ್ ಬಂದ ಹೈಯೆಸ್ಟ್ ಯಾವ್ದಿದೆ? 82. ಏನ್ ಮಾಡಿದೀವಿ ನಾಲ್ಕನೇ ಕಾಲಮ್? ಏನ್ ಬರುತ್ತೆ? ಫಸ್ಟ್ ಮೂರು, ಕರೆಕ್ಟಾ? ಫಸ್ಟ್ ಮೂರು, ಆಮೇಲೆ ಮೂರು, ಕರೆಕ್ಟಾ? ಕರೆಕ್ಟಾ? ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 130 ಇಂದ ಸ್ಟಾರ್ಟ್ ಆಗುತ್ತೆ. 130 ಗೊಂದು, 140 ಗೊಂದು, 150 ಗೊಂದು. ಕ್ಲಿಯರ್? ನೆಕ್ಸ್ಟ್ ಯಾವ್ದು? ಕಾಲಮ್ 5. ಕಾಲಮ್ 5 ಅಲ್ಲಿ ಎಷ್ಟಿದೆ? 250 ಇದೆ. ಇದು ತಮಾಷೆ, ಕರೆಕ್ಟಾ? ಒಂದು ಬಿಟ್ಬಿಟ್ಟು ಮೂರ್ ಮೂರು ತಾನೆ ಲೆಕ್ಕ ಹಾಕಿದ್ದು. ಮೂರ್ ಮೂರು ಅಂದ್ರೆ ಒಂದ್ ಬಿಟ್ವಿ ಮೂರು, ಕರೆಕ್ಟಾ? ಆಮೇಲೆ ಮೂರು ಅಂದ್ರೆ ಒಂದ್ ಬಿಟ್ರೆ, ಇದು ಒಂದ್ ಬಿಟ್ರೆ ನೆಕ್ಸ್ಟ್ 110 ಇಂದ 170 ವರೆಗೂ ಹಾಕೊಂಡ್ಬಿಡೋಣ. 110 ಇಂದ 170 ಅವ್ರಿಗೂ ಹಾಕೊಂಡ್ಬಿಡೋಣ, ಯಾಕಂದ್ರೆ ಎರಡು ಇದಲ್ವಾ, ಎಲ್ರಿಗೂ ಒಂದೊಂದು ಮಾರ್ಕ್ ಕೊಟ್ಬಿಡೋಣ. ಓಕೆನಾ? ಹಾಗಾದ್ರೆ ಐದನೇ ಕಾಲಮ್ ಅಲ್ಲಿ 110 ಇಂದ ಕಂಟಿನ್ಯೂಸ್ ಆಗಿ ಇದುವರೆಗೂ ಕೊಟ್ಬಿಡಿ, ಇದಕ್ಕೂ ಇದಕ್ಕೂ ಬೇಡ. ಕ್ಲಿಯರಾ? ಈಗ ನೆಕ್ಸ್ಟ್ ಯಾವ್ದಿದೆ? ಕಾಲಮ್ 6 ಅಲ್ಲಿ 85 ಇದೆ. ಅಲ್ಲಿ ಫಸ್ಟ್ ಎರಡೆರಡು ಬಿಟ್ಬಿಟ್ಟು, ಎರಡು ಬಿಟ್ರೆ ಇನ್ನು ಮೂರ್ ಮೂರು, ಅಲ್ಲಿಗೆ 120 ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? 120 ಗೊಂದು, 130 ಗೊಂದು, 140, ಕರೆಕ್ಟಾ? ಮುಗಿದೋಯ್ತು. ಈಗ ಎಷ್ಟೆಷ್ಟು ಮಾರ್ಕ್ ಇದೆ? ಇದರಲ್ಲಿ 00, ಇದರಲ್ಲಿ 01, 03, 1, 2, 3. ಏನಾಗ ಹೇಳ್ಬೇಕು? ಇಲ್ಲಿ 1, 2, 3, 4, 5. ಇಲ್ಲಿ 1, 2, 3, 4, 5. ಇಲ್ಲಿ 1, 2, ಕರೆಕ್ಟಾ? ಇಲ್ಲಿ 1. ಇಲ್ಲಿ ಹೈಯೆಸ್ಟ್ ಮತ್ತೆ ಯಾವ್ದ್ರಲ್ಲಿ ಬರ್ತಾ ಇದೆ? 5. ಎರಡರಲ್ಲಿ ಬರ್ತಾ ಇದೆ, ಕರೆಕ್ಟಾ? ಎರಡರಲ್ಲಿ ಬರ್ತಾ ಇದೆ. ಇಂಥದನ್ನ ನಾವು ಬೈ ಮಾಡೆಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬೈ ಮಾಡೆಲ್ ಅಂತ ಹೇಳ್ತೀವಿ. ಈಗ ಇಂಥ ಪ್ರಾಬ್ಲಮ್ ಕೊಟ್ಟಾಗ ಓಕೆನಾ, ಏನ್ ಮಾಡಬೇಕು? ಈಗ ನಾವು ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಮೀಡಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸರ್ ಇದು ಏನ್ ಸರ್, ಇದು ಏನ್ ಸರ್, 14 ಮಾರ್ಕ್ಸ್ ಗೆ ಅರ್ಥ ಆಗ್ತಿದ್ಯಾ? ಈ ತರದ್ದು ಕೇಳೇ ಕೇಳ್ತಾರೆ, ಏನು ಮಾಡಕ್ ಆಗಲ್ಲ. ಓಕೆನಾ? ಇದು ಫಸ್ಟ್ ಕಾಪಿ ಮಾಡ್ಕೊಳ್ಳಿ, ನಾನು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ತರ ಬೈ ಮಾಡೆಲ್ ಆದಾಗ ಮೋಡ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ, ಇದೊಂದು ಫಾರ್ಮುಲಾ ತೋರಿಸಿರ್ತೀನಿ, ನಾಪ್ಕ ಇಟ್ಕೊಳ್ಳಿ. ಝೆಡ್ ಇಸ್ ಈಕ್ವಲ್ಸ್ ಟು 3 median ಮೈನಸ್ 2 mean ಡಿವೈಡೆಡ್ ಬೈ 2 ಅಂತ ಕರಿತೀವಿ. ಎಷ್ಟು ಹೇಳ್ತೀವಿ? 3 median ಮೈನಸ್ 2 mean ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಈಗ ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ ಕ್ಯಾಲ್ಕುಲೇಟ್. ಅದಕ್ಕೆ ನಾ ಹೇಳಿ, ಈ ತರ ಎರಡೆರಡು ಬಂದಾಗ ನಾವು ಏನ್ ಮಾಡ್ತೀವಿ? ಮೀಡಿಯನ್, ಮೀನ್, ಎರಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಲಿಯರ್ ಎಲ್ಲರಿಗೂ? ಸೊ ಗ್ರೂಪಿಂಗ್ ಟೇಬಲ್ ಆಗಿದೆ, ಅನಾಲಿಸಿಸ್ ಟೇಬಲ್ ಆಗಿದೆ. ಈಗ ಮೀನು ಮೀಡಿಯನ್ ಎರಡು ಮಾಡಿದ್ರೆ ಅಲ್ಲಿಗೆ ಈ ಕ್ವಶನ್ ಏನಾಯ್ತು? ಮೂರು ಮಾಡ್ದಂಗಾಯ್ತು, ಮೀನು ಮಾಡ್ದಂಗಾಯ್ತು, ಮೀಡಿಯನ್ ಮಾಡ್ದಂಗಾಯ್ತು, ಮೋಡು ಮಾಡ್ದಂಗಾಯ್ತು. ಸುಮ್ನೆ 14 ಮಾರ್ಕ್ಸ್ ಸುಮ್ನೆ ಕೊಡೋದಿಲ್ಲ. ಈಗ ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ಮೀನು ಮೀಡಿಯನ್ ಹೇಳ್ಬೋದು. ಓಕೆ ಗೈಸ್, ಈಗ ಕಂಟಿನ್ಯೂ ಮಾಡೋಣ. ಈಗ ಮೋಡ್ಗೆ ಫಾರ್ಮುಲಾ
3 median minus 2 mean as 10 divided by 2 eno illa okay na so mod is equals to you know 3 median minus 2 mean yak martta idivi anta gothaytalva yake andre illi analysis madadaga namage ranking eradu highest bartha idu 130 to 140 140 to 150 same score bartha irodrinda idanna by model ante helthu idu nimge 2 marks ge question kelthare ಕ್ಯಾಲ್ಕುಲೇಟ್ ಮೋಡ್ ಅಂತ ಹೇಳಿ ಮೀಡಿಯನ್ ಕೊಟ್ಟಿರ್ತಾನೆ ಮೀನ್ ಕೊಟ್ಟಿರ್ತಾನೆ ನಾವು ಸಿಂಪಲ್ ಆಗಿ ಫಾರ್ಮುಲಾ ಜ್ಞಾಪಕ ಇಟ್ಕೊಟ್ರೆ 3 ಅನ್ನೋದು ಕಾಮನ್ ಆಗಿರುತ್ತೆ ಫಾರ್ಮನ್ ಅಲ್ಲಿ ಮೀಡಿಯನ್ ನ ಮಲ್ಟಿಪ್ಲೈ ಮಾಡಿ ಮೈನಸ್ 2 ಕಾಮನ್ ಆಗಿ ಹಾಕೊಳ್ಳಿ ಮೀನ್ ಕೊಟ್ಟಿರ್ತಾನೆ ಮೀನ್ ಹಾಕೊಳ್ಳಿ 3 ಇಂಟು ಮೀಡಿಯನ್ ವ್ಯಾಲ್ಯೂ 2 ಇಂಟು ಮೀನ್ ವ್ಯಾಲ್ಯೂ ಮಾಡಿ ಟೋಟಲ್ ಬರೋದ್ರಲ್ಲಿ ಮೈನಸ್ ಮಾಡ್ಕೊಂಡು ಮೋಡ್ ಬಂದ್ಬಿಡುತ್ತೆ 2 ಮಾರ್ಕ್ಸ್ ಗೆ ಅದು ತೋರಿಸ್ತೀನಿ ಯಾವ ಕ್ವಶನ್ ಪೇಪರ್ ಅಲ್ಲಿ ಇದೆ ಅಂತ ಹೇಳಿ ಓಕೆನಾ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ಗ್ರೂಪಿಂಗ್ ಟೇಬಲ್ ನ ಸ್ವಲ್ಪ ಹಳಸ್ಬಿಡ್ತೀನಿ ಸೊ ದಟ್ ನಿಮ್ಗೆ ಯೂಸ್ ಆಗುತ್ತೆ ಯಾಕೆಂದ್ರೆ ಮಾಡಕ್ಕಾಗಲ್ಲ ಬೋರ್ಡ್ ಚಿಕ್ಕದಾಗಿದೆ ಓಕೆನಾ ಮಾಡ್ಲೇಬೇಕು ಈಗ ಫಸ್ಟ್ ಫ್ರೀಕ್ವೆನ್ಸಿ ಹಳಸ್ಬಿಟ್ನ ಸರಿ ದಯವಿಟ್ಟು ಫ್ರೀಕ್ವೆನ್ಸಿ ಹೇಳ್ತೀರಾ ಎಷ್ಟ್ ಇದೆ ಅಂತ ಹೇಳಿ ಫೋರ್ ಸಿಕ್ಸ್ ಥರ್ಟಿ ಟೂ ಥರ್ಟಿ ತ್ರೀ ಸೆವೆಂಟೀನ್ ಒನ್ ಸೆವೆನ್ ಕರೆಕ್ಟ್ ಆಗಿ ಹೇಳ್ಬೇಕು ಎಷ್ಟು ಅಲ್ಲಿ 122 ಅಂತ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಕರೆಕ್ಟಾ 122 ವರ್ಕರ್ಸ್ ಅಂತ ಹೇಳಿದಾನೆ ನೀವೇನ್ ಟೋಟಲ್ ಮಾಡಕ್ ಹೋಗ್ಬೇಡಿ ಮಾಡೋದು ಅಷ್ಟೇ ಬರುತ್ತೆ ಬಿಡ್ಬಿಡಿ ಈಗ ಫಸ್ಟ್ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ ಮೀಡಿಯನ್ ಏನಂತ ಹೇಳಿದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು ಕರೆಕ್ಟಾ ನೋಡಿ 4 ಹಾಗೆ ಹಾಕೊಳ್ತೀರಾ 4 6 10 10 20 30 30, 32, 62, 62 plus 33, 95, 17, 112, 112 plus is 120, 120 plus 2 is 122, correct? Yes. Correct? Yes. Now, ಏನ್ ಮಾಡೋಣ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೌದಾ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನೋಡಿ ಮೀಡಿಯನ್ ಈಸ್ ದ ಸೈಜ್ ಆಫ್ ಎನ್ ಬೈ ಟೂ ತೈಟ್ ಕರೆಕ್ಟಾ ಎನ್ ಎಸ್ ಇದೆಯಪ್ಪ 122 ಇದೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 61 ಬರುತ್ತೆ ಕರೆಕ್ಟ್ ಈಗ 61 ಎಲ್ಲಿ ಬರ್ತಾ ಇದೆ ಇಲ್ಲೇ ಬರ್ತಾ ಇದೆ 30 ಆದ್ಮೇಲೆ 61 ಎಲ್ಲಿಂದ 31 ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿದ್ದೆ ಬರ್ತಾ ಇದ್ರೆ ಮನೆಗೆ ಓಕೆನಾ ಈಗ 61 ಅನ್ನ ಅಲ್ಲಿ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಲ್ಲಿ 61 ಎಕ್ಸಾಕ್ಟ್ ಆಗಿ ಯಾವ್ದಾದ್ರು ಇದೆಯಾ ಇಲ್ಲ ಇಲ್ಲ ಆದ್ರೆ 61ಕ್ಕೆ ಹತ್ತಿರವಾಗಿರೋದು ಯಾವ್ದಾದ್ರು 62 ಇದೆ ಅಂದ್ರೆ 30 ಆದ್ಮೇಲಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 31 ಇಲ್ಲಿಂದ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಬ್ಲಾಕ್ ಮಾಡ್ಕೊಳ್ತೀನಿ ಓಕೆನಾ ಹಾಗಾದ್ರೆ 61 ಲೈಸ್ ಇನ್ ಕ್ಲಾಸ್ ಇಂಟರ್ವಲ್ ಆಫ್ 130 to 140 ಕರೆಕ್ಟ್ ಏನಪ್ಪಾ ಈಗ ಓಕೆನಾ ಇದ್ರ ಹಿಂದೆ ಇರತಕ್ಕಂಥದ್ದು ಏನಾಗುತ್ತೆ ಸಿ ಎಫ್ ಆಗುತ್ತೆ ಇದೇನಾಗುತ್ತೆ ಎಫ್ ಆಗುತ್ತೆ ಡಿಫರೆನ್ಸ್ ಎಷ್ಟಾಗುತ್ತೆ ಕ್ಲಾಸ್ ಇಂಟರ್ವಲ್ ಆಗುತ್ತೆ ಲೋಯರ್ ಕ್ಲಾಸ್ ಇಂಟರ್ವಲ್ ಎಷ್ಟು 130 ಈಗ ಮೀಡಿಯನ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ ಈಗ 130 61 ಸಿ ಎಫ್ ಎಸ್ ಇದೆ 30 ಕರೆಕ್ಟಾ ಎನ್ ಎಫ್ ಎಸ್ ಇದೆ 32 ಕರೆಕ್ಟ್ ಏನಪ್ಪ ಇಂಟು 10 ಈಗ 130 61 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 61 ಮೈನಸ್ 30 ಅಂದ್ರೆ 31 ಕರೆಕ್ಟಾ 31 ಡಿವೈಡೆಡ್ ಬೈ 32 ಇಂಟು 10 ಎಷ್ಟು 9.68 ಕರೆಕ್ಟ್ ಆಗಿದೆ 68 ಈಗ 130 ನಲ್ಲಿ 9.68 ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ 9.30 120.32 ಬರ್ತಾ ಇದೆ ಇದು ಮೀಡಿಯನ್ ಬಂತು ಕರೆಕ್ಟಾ ಈಗ ಏನ್ ಮಾಡ್ಬೇಕು ಮೀನ್ ಮಾಡ್ಬೇಕು ಕರೆಕ್ಟ್ ಅನ್ನ ಈಗ ಮೀನ್ ಹೆಂಗ ಮಾಡ್ತೀಯಾ ಮೀನ್ ಫಸ್ಟ್ ಡಿವಿಯೇಷನ್ ಮಿಡ್ ವ್ಯಾಲ್ಯೂ ಬೇಕಲ್ವಾ ಈಗ ಈಗ ಮಿಡ್ ವ್ಯಾಲ್ಯೂ ತೆಗಿಯೋಣ ಮಿಡ್ ವ್ಯಾಲ್ಯೂ ಏನಂತ ಹೇಳೋಣ ಎಕ್ಸ್ ಅಂತ ಹೇಳೋಣ ಕರೆಕ್ಟಾ ಈಗ 100 ಪ್ಲಸ್ 110 ಡಿವೈಡೆಡ್ ಬೈ 2 ಅಂದ್ರೆ 105 ಬರುತ್ತೆ ಇದು 115 ಇದು 125
135 135 165 165 175 ओके x minus x mean ಎಷ್ಟಂತ ಹೇಳಿದೀನಿ 135 ಆಗುತ್ತೆ ಕರೆಕ್ಟ್ ಡಿವೈಡೆಡ್ ಬೈ ಒಂದಕ್ಕೊಂದು ಡಿಫರೆನ್ಸ್ ಇದೆ 10 ಇದೆ ವೆರಿ ಗುಡ್ ಈಗ 105 ಮೈನಸ್ 135 30 ಮೈನಸ್ 30 ಮೈನಸ್ 30 ಪ್ಲಸ್ ಅಂದ್ರೆ ಮೈನಸ್ 3 ಮೈನಸ್ 2 ಮೈನಸ್ 1 0 1 2 3 4 ಓಕೆನಾ ಇದು ಅಳಿಸ್ಬಿಟ್ಟು ಕ್ಲಿಯರ್ ಆಗಿಲ್ಲ ಹಾ ಹೌದು ಓಕೆ ಮೂರು ನಾಲ್ಕು ಓಕೆನಪ್ಪ ಈಗ ಏನ್ ಮಾಡ್ಬೇಕು ಎಫ್ ಡಿ ಮಾಡ್ಬೇಕು ಎಫ್ ಎಕ್ಸ್ ಅಲ್ಲ ಎಫ್ ಡಿ ಎಫ್ ಇಲ್ಲಿದೆ ಡಿ ಇಲ್ಲಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಎರಡು ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಸಿಕ್ಸ್ ಒನ್ ಟ್ವೆಂಟಿ ಒನ್ ಸಾರ್ ಟ್ವೆಂಟಿ ಕರೆಕ್ಟ್ ಇದು ಜೀರೋ ಇದು 33 ಇದು 34 ಇದು 24 ಇದು 8 ಕರೆಕ್ಟ್ ಈ ಪ್ಲಸ್ ಎಲ್ಲ ಆಡ್ ಮಾಡಿ ಮೈನಸ್ ಎಲ್ಲ ಆಡ್ ಮಾಡಿ ಹನ್ನೆರಡು ಹದಿನಾರು ಹತ್ತೊಂಬತ್ತು ಒಂದು ಆರು ಮೂರು ಒಂಬತ್ತು ಪ್ಲಸ್ ಇದು ಮೈನಸ್ ನಾಲ್ಕು ನಾಲ್ಕು ಐದು ಐದು ಪ್ಲಸ್ ಫೈವ್ ಕರೆಕ್ಟ್ ಏನಪ್ಪ ಆಗೋಯ್ತು ಈಗ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಶನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ ಕರೆಕ್ಟ್ ಅಸ್ಯೂಮ್ಡ್ ಮೀನ್ ಎಷ್ಟು 135 ಪ್ಲಸ್ ಎಫ್ ಡಿ ಎಸ್ ಇದೆ ಇದೆಸ್ ಇದೆ ಟೋಟಲ್ 122 ಇದೆ ಕರೆಕ್ಟ್ ಎನ್ ಈಗ 135 ಪ್ಲಸ್ 55 ಡಿವೈಡೆಡ್ ಬೈ 122 ಇಂಟು 10 55 ಡಿವೈಡೆಡ್ ಬೈ 122 ಇಂಟು 10 4.50 ಅಲ್ಲಿಗೆ 135 ಪ್ಲಸ್ 4.50 ಅಂದ್ರೆ 139.50 ಬರ್ತಾ ಇದೆ ಕರೆಕ್ಟ್ ಅಲ್ಪ ಈಗ ಮೀನ್ ಬಂತು ಕರೆಕ್ಟ್ ಮೋಡ್ ಬಂತು ಕರೆಕ್ಟ್ ಈಗ ಝೆಡ್ ಮಾಡೋದು ಈಸಿ ಅಲ್ವಾ ಝೆಡ್ ಈಸ್ ಈಕ್ವಲ್ಸ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಕರೆಕ್ಟ್ ಏನಯ್ಯ ಈಗ 3 ಮೀಡಿಯನ್ ಎಷ್ಟಪ್ಪ 3 ಇಂಟು 139.5 ಹೌದಾ ಮೈನಸ್ 2 ಇಂಟು 120.32 120.32 ಈಗ ಇವೆರಡು ಮಲ್ಟಿಪ್ಲೈ ಮಾಡೋದು ಎಷ್ಟು ಬರುತ್ತೆ 5 3 15 1 13 27 24 8.4 408.50 ಬರ್ತಾ ಇದೆ ಕರೆಕ್ಟ್ ಮೈನಸ್ 120.  ಅಂದ್ರೆ 224 326 224 240 240.64 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಈಗ ನೀವೇ ಹೇಳಿ 408.5 ಅಲ್ಲಿ 240.64 ಅಂದ್ರೆ ಎಷ್ಟು ಮನೆ ಮಾಡ್ಲಾ 4069 ಸರ್ 467.86 ಓಕೆನಾ ಕಾಪಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಕ್ಲೀನಾಗಿ ಕಲ್ತ್ಕೊಳ್ಳಿ ಕಷ್ಟ ಇದೆ ಬಟ್ ಈಸಿಯಾಗಿ ಮಾಡೋದು